ಕಾಂತಾರ ಮೂಲಕ ದೇಶದ ಟಾಪ್ ನಟ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಲಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಇದೀಗ ತಾವು ಕಲಿತ ಶಾಲೆಯನ್ನ ದತ್ತು ಪಡೆಯಲು ಮುಂದಾಗಿದ್ದಾರೆ. ತಮ್ಮ ಹುಟ್ಟೂರಾದ ಕೆರಾಡಿಯಲ್ಲಿರುವ ಸರ್ಕಾರಿ ಶಾಲೆಯನ್ನು ದತ್ತು ಪಡೆಯಲು ಮುಂದಾಗಿದ್ದಾರೆ. ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ರಿಷಬ್ ಶೆಟ್ಟಿ ತಮ್ಮ ಹುಟ್ಟೂರಿನ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ಹುಟ್ಟೂರಿನಲ್ಲೂ ಸಹಾಯ ಹಸ್ತ ಚಾಚಿದ್ದಾರೆ. ತಾವು ಕಲಿತ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದುಕೊಂಡಿದ್ದಾರೆ. ಕೆರಾಡಿಗೆ ಭೇಟಿ ನೀಡಿದ ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಮತ್ತು ಬೆಳೆಸುವ ಬಗ್ಗೆ ಮಾತನಾಡಿದ್ದರು. ಈ ವೇಳೆ ಗ್ರಾಮದ ಪ್ರಮುಖರು ರಿಷಬ್ ಶೆಟ್ಟಿ ಅವರನ್ನು ಅಭಿನಂದಿಸಿ ಶುಭ ಹಾರೈಸಿದ್ದರು. ಎಸ್ಡಿಎಂಸಿ ಸಭೆಯಲ್ಲಿ ರಿಷಬ್ ಶೆಟ್ಟಿ ಅವರು ಶಾಲೆಯನ್ನು ದತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಮೂರು ದಶಕಗಳ ಹಿಂದೆ ಶಾಲೆಯಲ್ಲಿ 400 ಮಂದಿ ಮಕ್ಕಳಿದ್ದ ಕೆರಾಡಿ ಶಾಲೆಯಲ್ಲಿ ಪ್ರಸ್ತುತ 71 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಒಬ್ಬರು ಕಾಯಂ ಶಿಕ್ಷಕರಾಗಿದ್ದಾರೆ, ಉಳಿದವರು ಗೌರವ ಶಿಕ್ಷಕರಾಗಿದ್ದಾರೆ. ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ರು, ಅದು ನಮಗೆ ತುಂಬಾ ಖುಷಿಯ ವಿಚಾರವಾಗಿದೆ. ಇಲ್ಲಿ ನಮಗೆ ಶಿಕ್ಷಕರ ಕೊರತೆ ಇತ್ತು, ಅದನ್ನ ಇಲ್ಲಿ ಹತ್ತಿರದ VSV ಕಾಲೇಜ್ನ ಶಿಕ್ಷಕರು ನಮಗೆ, ಒಬ್ರು ಸ್ಪೋಕನ್ ಇಂಗ್ಲಿಷ್, ಒಬ್ರು ಇಂಗ್ಲಿಷ್, ಇಬ್ರು ಮ್ಯಾಥ್ಸ್, ಹಾಗೆ ಒಬ್ರು ಸೋಷಿಯಲ್ಗೆ ಬರ್ತಿದ್ರು. ಅದು ನಮಗೆ ಸಹಕಾರಿಯಾಗಿತ್ತು. ರಿಷಬ್ ಶೆಟ್ಟಿ ಅವರು ಹಿಂದಿನ ಜೂನ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಒಬ್ಬರು ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ರು. ಆವಾಗಲೂ ಕೂಡ ಅವರು ಬೆಂಬಲವನ್ನು ಕೊಟ್ಟಿದ್ರು. ಇಡೀ ಊರ ಜನರು ಕೂಡ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈಗ ರಿಷಬ್ ಶೆಟ್ಟಿ ಅವರು ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ದು ನಮಗೂ ತುಂಬ ಖುಷಿಯಾಗ್ತಿದೆ. ನಮ್ಮ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು ಮುಂದೆ, ಆದರೆ ನಮ್ಮಲ್ಲಿ ದೈಹಿಕ ಶಿಕ್ಷಕರಿಲ್ಲ, ಅವ್ರನ್ನ ಕೊಡ್ತಿದ್ದೆ ಅಂತ ಹೇಳಿದ್ರು. ಕಂಪ್ಯೂಟರ್ ವ್ಯವಸ್ಥೆ, ಹಾಗೆ ಅವ್ರು ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದಿದರೆ ಮಾತ್ರ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗಿಲ್ಲ, ಹೆಚ್ಚಿನ ಇಂಜಿನಿಯರ್ ಡಾಕ್ಟರ್ ಆದ ಸ್ಟೂಡೆಂಟ್ಗಳು ನಮ್ಮ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅಂತ. ಆವಾಗ ನಮಗೆ ಒಂದು ಹೋಪ್ಸ್ ಬಂತು, ನಾವು ಯಾಕೆ ಇಂಜಿನಿಯರ್ ಆಗಬಾರ್ದು, ನಾವು ಸರ್ಕಾರಿ ಶಾಲೆಯಲ್ಲಿ, ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ನಾವು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ಅವರು ಓದುವಾಗ ಜಾಸ್ತಿ ಸೌಲಭ್ಯ ಇಲ್ಲ, ನಾವು ಓದುವಾಗ ಮತ್ತು ಜಾಸ್ತಿ ಸೌಲಭ್ಯ ಇದೆ, ನಾವು ಮತ್ತು ಅದನ್ನು ಉಪಯೋಗಿಸ್ಕೊಳ್ಬೇಕು.